ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಹೆಬ್ಬಳ್ಳಿ ಅನ್ನೋ ಗ್ರಾಮದಲ್ಲಿ ಮುಕ್ತವಾಗಿ ಮನೆಯಲ್ಲಿಯೇ ಸಾರಾಯಿ ಮಾರಾಟ ಮಾಡುತ್ತಿದ್ದಂತಹ ವ್ಯಕ್ತಿಯನ್ನ ನಮ್ಮ ವರದಿಗಾರರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ನಿಮ್ಮ ಪರವಾನಗಿ ಎಲ್ಲಿ ಅಂತ ಕೇಳಿದಕ್ಕಾಗಿ ಹೆಬ್ಬಳ್ಳಿಯ ದಳಪತಿಯು ಹಾಗೂ ಮುಕ್ತವಾಗಿ ಸಾರಾಯಿ ಮಾರಾಟ ಮಾಡುತ್ತಿದ್ದ ಬಸವರಾಜ್ ಬಾರೇಕರ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಹಾಗೂ ಇನ್ನೊರ್ವ ವ್ಯಕ್ತಿ ನಮ್ಮ ವರದಿಗಾರರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪೊಲೀಸ್ ಮತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರನ್ನು ಸಹ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ಎಲ್ಲರಿಗೂ ಮರ್ಯಾದೆ ಇಲ್ಲದಂತೆ ಮಾತನಾಡಿದ್ದಾರೆ ಸರಾಯಿ ಮಾರಾಟ ಮಾಡುವ ವ್ಯಕ್ತಿ ಮೇಲೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಇಷ್ಟೆಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವ್ಯಕ್ತಿಗಳ ಮೇಲೆ ಪಿಎಸ್ಐ ಮೇಡಂ ರವರು ಕಾನೂನು ರೀತಿಯ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ವರದಿಗಾರರು ಬಸವರಾಜ್ ಚಂಚಿ ದಿಕ್ಸೂಚಿ ಟಿವಿ ನಾವು ಸಮಾಜ ಸುಧಾರಣೆ ಮಾಡರ್ನು ನೀವು ಕನ್ನಡ ಸೀನಿಯರ್ ಅಲ್ಲ ಶಿವಸೇನರ್ ಅಲ್ಲ ಏನ್ ಮಾಡ್ತೀವ್ರಿ ಅವ್ರು ತಗೊಂಡ್ರೆ